ದುಡ್ಡು ಹಣ ಎಲ್ಲವೂ ದುಡ್ಡು ಎಲ್ಲ ಹಣ ಎಲ್ಲವೂ ಕೂಡ ರೈಟ್ ಟ್ರಾನ್ಸ್ಲೇಷನ್ಸ್ ದುಡ್ಡು ದೊಡ್ಡ ರೊಂಬ ದುಡ್ಡು ನನಗಿರುವಂತೆ ಎಲ್ಲ ಆಸ್ತಿ ಪಾಸ್ತಿ ಹಣ ಎಲ್ಲವೂ ಸಹ ನಿನ್ನದೆ ಯಾಕಂದ್ರೆ ನಾನು ನಿನ್ನ ದತ್ತು ಮಗನಾಗಿ ಮಗಳಾಗಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ ಪ್ರಿಯರೇ ಅಲ್ಲ ಆಗ ನೀವು ಈ ರೀತಿ ಹೇಳ್ತೀರಾ ಹೌದಾ ಯು ನೋ ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್ ಯು ಈವನ್ ಇಫ್ ಯು ಸ್ಟ್ಯಾಂಡ್ ಅಂಡ್ ಕ್ಲಾಪ್ ಇಟ್ಸ್ ನಾಟ್ ಎನಫ್ ಬಿಕಾಸ್ ಗಾಡ್ ಸೇಸ್ ಥ್ರೂ ಜೀಸಸ್ ವೆನ್ ಈ ಸೆಡ್ ಇಟ್ ಇಸ್ ಫಿನಿಶ್ಡ್ ಎವ್ರಿಥಿಂಗ್ ಇನ್ ಹೆವೆನ್ ನೌ ಬಿಲಾಂಗ್ಸ್ ಟು ಯು ಆಸ್ ಯುವರ್ ಇನ್ heritance and it is a gift from Jesus to you. Praise the Lord. Hallelujah. Hallelujah. ಯಾವಾಗ ಯೇಸು ಶಿಲುಬೆಯಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು ಅದೇ ಕ್ಷಣದಲ್ಲಿ ಪ್ರಿಯರೇ ಇದು ನಾವೆಲ್ಲರೂ ದೇವರ ಅಂದ್ರೆ ಪರಲೋಕ ದೇವರ ನಮ್ಮ ದೇವರಂತ ತಂದೆಯಾದ ದೇವರ ದತ್ತು ಮಕ್ಕಳಾದವು ಅದರ ಅರ್ಥ ಇಡೀ ಪರಲೋಕದಲ್ಲಿ ದೇವರು ಏನೆಲ್ಲ ಹೊಂದಿದ್ದಾರೋ ಅವುಗಳೆಲ್ಲವೂ ನಮ್ಮ ಒಬ್ಬೊಬ್ಬರಿಗೂ ಪಿತ್ರಾರ್ಜಿತ ನಮ್ಮ ತಾತ ಮುತ್ತಾತನ ಆಸ್ತಿ ಯಾವ ರೀತಿ ಪಿತೃಾರ್ಜಿತ ಆಸ್ತಿ ಎಂಬುದಾಗಿ ಹೇಳ್ತೇವೋ ಅದೇ ರೀತಿ ಪರಲೋಕದ ಎಲ್ಲ ಆಶೀರ್ವಾದಗಳು ಪರಲೋಕದಲ್ಲಿ ಏನೆಲ್ಲ ಇದೆಯೋ ಅವುಗಳೆಲ್ಲವೂ ನಮ್ಮ ಒಬ್ಬೊಬ್ಬರಿಗೂ ಪಿತ್ರಾರ್ಥ ಸ್ವತ್ತಾಗಿ ಉಚಿತವಾಗಿ ಸಿಕ್ಕಿದೆ ಪ್ರಿಯರೇ ಸರಿಯಾ ಸರಿಯಾ ಹೌದಾ ಇದನ್ನ ನಾವು ಕೇಳಿಸ್ಕೊಳ್ಳೋಕೆ ಪ್ರಿಯರೇ ನಾವು ಎದ್ದು ನಿಂತು ಚಪ್ಪಳೆ ತಟ್ಟದ ಸಾಲಲ್ಲ ಪ್ರಿಯರೇ ಹೌದಾ ಇಡೀ ಪರಲೋಕದಲ್ಲಿ ಎಲ್ಲ ಏನಿದೆಯೋ ಅದೆಲ್ಲ ನಮಗೆ ಉಚಿತವಾಗಿ ಪಿತೃಾರ್ಜಿತ ಆಸ್ತಿಗೆ ನಮಗೆ ಸಿಕ್ಕಿದೆ ಈಗ ಗೊತ್ತಾಯ್ತು ಯಾರಿಗೆಲ್ಲ ಅರ್ಥ ಆಗಿದೆ ಎಂಬುದಾಗಿ ಇಫ್ ಯು ಬಿಲೀವ್ everything in heaven is your inheritance then will you go around asking money from people for preaching ega iddi swargalokadalli iruvanta pratyondu karyagalu ella karyagalu ella vidond aashirvadagalu nimage pitrarjita sottagi nimage kodalagide embudagi heluvaga neevu devara vakyavana saruvaga yara baliyalli adru hogi neevu devara vakyana sari bhiksha bedbeka if you are the prince you live like a prince If you are a beggar, I can't help it. The Bible says you are a prince, but you think you are a beggar. What can God do? Ega devaru helta idare neevellaru rajyadi rajana makkalu neevellaru raja rani agi iruvanta makkalu embudagi heliruvaga priyare neeve swatha nimmanna bhikshakaru embudagi karedukondu nimmanne neevu bhikshakaru embudagi karekolluvaga priyare nimmanna rani raja embudagi devaru karedidru kuda nimparavagi devaru yava karu madlikke sadhya illa I'll give you a testimony so that you understand ಈಗ ಒಂದು ಸಾಕ್ಷಿಯನ್ನು ನಿಮ್ಮ ನಾನು ನಿಮಗೆ ಕೊಡ್ತೇನೆ ಆಗ ನಿಮಗೆ ಅರ್ಥ ಆಗ್ತದೆ ಮೈ ಡ್ಯಾಡ್ ಹ್ಯಾಸ್ ಗಾಟ್ ಅ ವೆಡಿಂಗ್ ಹಾಲ್ ಈಗ ಇವರ ತಂದೆ ಒಂದು ಮದುವೆಯ ಒಂದು ಚಿತ್ರವನ್ನು ಹೊಂದಿದ್ದಾರೆ ಗುಡ್ ಯು ಟ್ರಾನ್ಸ್ಲೇಟ್ ಗುಡ್ ಹಲ್ಲೆಲೂಯಾ ಅಂಡ್ ಮೈ ಡ್ಯಾಡ್ ವಾಂಟ್ಸ್ ಮೀ ಟು ಬಿ ದೇರ್ ವರ್ಕಿಂಗ್ ವಿತ್ ಹಿಮ್ ಈಗ ಆ ಸಂದರ್ಭದಲ್ಲಿ ಆ ಒಂದು ಆ ಮದುವೆ ಚಿತ್ರದಲ್ಲಿ ಇವರು ಕೂಡ ತಂದೆ ಜೊತೆ ಇದ್ದುಕೊಂಡು ಅವರ ಜೊತೆಯಲ್ಲಿ ಸಹಾಯ ಮಾಡಬೇಕೆಂಬುದಾಗಿ ಅವರ ಆಸೆ ಆಗಿತ್ತು ಮೈ ಎಲ್ಡರ್ ಬ್ರದರ್ ಇಸ್ ವರ್ಕಿಂಗ್ ವಿತ್ ಮೈ ಡ್ಯಾಡ್ ಈಗ ಇವರ ಅಣ್ಣ ಬಂದು ತಂದೆಯ ಜೊತೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿಕೊಂಡು ಆ ಕೆಲಸ ಮಾಡ್ತಾ ಇದಾರೆ ಸೊ ಐ ವುಡ್ ನಾಟ್ ಗೋ ಟು ವರ್ಕ್ ಬಟ್ ಐ ವುಡ್ ಎವ್ರಿ ಮಂತ್ ಗೆಟ್ ಅ ಶೇರ್ ಫ್ರಮ್ ದೇರ್ ಆದ್ರೆ ಇವರು ಅಲ್ಲಿ ಹೋಗದೆ ಇದ್ರೂ ಕೂಡ ಇದು ಅಲ್ಲಿಂದ ಬರುವಂತಹ ಆದಾಯದಲ್ಲಿ ಒಂದು ಭಾಗವನ್ನು ಇವರು ಪಡ್ಕೊಳ್ತಾ ಇದಾರೆ ಒನ್ ಡೇ ಮೈ ಡ್ಯಾಡ್ ಸೆಡ್ ಲಿಸನ್ ಸನ್ ಯು ಆರ್ ನಾಟ್ ಕಮಿಂಗ್ ಅಂಡ್ ವರ್ಕಿಂಗ್ ಐ ಕ್ಯಾನ್ ನಾಟ್ ಗಿವ್ ಯು ಎನಿ ಶೇರ್ ಆಗ ಒಂದು ದಿನ ಇವರ ತಂದೆ ಹೇಳಿದ್ರು ನೀನು ಬಂದು ಇಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇಲ್ಲ ನನಗೇನು ಸಹಾಯ ಮಾಡ್ತಲ್ಲ ನಾನು ಯಾವ ಕಾರಣಕ್ಕೂ ನಿನಗೆ ಯಾವುದೇ ಹಣವನ್ನು ಕೊಡಲ್ಲ ಎಂಬುದಾಗಿ ಹೇಳಿದೆ ಐ ಟೋಲ್ಡ್ ಮೈ ಡ್ಯಾಡ್ ಲಿಸನ್ ಡ್ಯಾಡ್ ಐ ಡೂ ನಾಟ್ ವಾಂಟ್ ಟು ವರ್ಕ್ ಎನಿಥಿಂಗ್ ಎಲ್ಸ್ ಐ ಹ್ಯಾವ್ ಗಾಟ್ ಅ ಜಾಬ್ ಫ್ರಮ್ ಹೆವೆನ್ ಅಂಡ್ ಐ ಎಂಜಾಯ್ ಮೈ ಜಾಬ್ ಟು ಗೋ ಅಂಡ್ ಪ್ರೀಚ್ ದ ವರ್ಡ್ ಆಫ್ ಗಾಡ್ ಆಗ ಇವರು ಹೇಳಿದ್ರು ಹೌದು ನೀವು ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ ಅಪ್ಪ ಅದಕ್ಕಾಗಿ ಯಾಕೆಂದ್ರೆ ನಾನು ಪರಲೋಕ ಸಾಮ್ರಾಜ್ಯದಲ್ಲಿ ನಾನು ಒಂದು ಉದ್ಯೋಗ ಪಡ್ಕೊಂಡಿದ್ದೇನೆ ಆ ಉದ್ಯೋಗ ಏನಂದ್ರೆ ಇಡೀ ಲೋಕದ ಎಲ್ಲ ಕಡೆಗಳಲ್ಲೂ ಒಂದೊಂದು ದಿಕ್ಕುಗಳಿಗೂ ಹೋಗಿ ದೇವರ ಸುವಾರ್ತೆಯನ್ನ ಸಾರುವಂತಹ ಒಂದು ಉದ್ಯೋಗ ಪಡೆದುಕೊಂಡಿದ್ದೇನೆ ಅದರಿಂದ ನನಗೆ ಎಲ್ಲವೂ ಸಿಗ್ತದೆ ಸೊ ಮೈ ಡ್ಯಾಡ್ ಸೆಡ್ ಯು ವಿಲ್ ನಾಟ್ ಗೆಟ್ ಎನಿ ಶೇರ್ ಆಗ ಇವರ ತಂದೆ ಹೇಳಿದ್ರು ಯಾವ ಕಾರಣಕ್ಕೂ ಮುಂದೆ ನೀನು ಇದರಿಂದ ಶೇರ್ ಅನ್ನು ಕೇಳೋದಿಲ್ವಾ ಸೊ ಒನ್ ಮಂತ್ ವೆಂಟ್ ವಿದೌಟ್ ಶೇರ್ ಇದೇ ರೀತಿ ಒಂದು ತಿಂಗಳು ಕಳೀತು ಯಾವುದೇ ವಿಧವಾದ ಇವರಿಗೆ ಯಾವುದೇ ವಿಧವಾದ ಹಣ ಬರದೆ ಫೋರ್ ಮಂತ್ಸ್ ವಂಟ್ ವಿದೌಟ್ ಶೇರ್ ಅದೇ ರೀತಿ ನಾಲ್ಕು ತಿಂಗಳು ಸಹ ಮುಗೀತು
And on the fourth month end, my dad told me, "Listen, son, I cannot sleep. I got sleepless nights." Iga, nalka tinglele, avar thande elidro. ನಾನು ನಿದ್ದೆಗಳನ್ನು ಬಿಟ್ಟು ನಿದ್ರೆ ಮಾಡಿದ ಸುಮಾರು ದಿನಗಳಾಗಿದೆ ನನಗೆ ಯಾತಕೋ ಈಗ ನಾನು ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಿ ಸೆಡ್ ಐ ಕ್ಯಾನಾಟ್ ಕೀಪ್ ಯು ವಿದೌಟ್ ಶೇರ್ ಪ್ಲೀಸ್ ಕಮ್ ಟುಮಾರೋ ಮಾರ್ನಿಂಗ್ ಅಂಡ್ ಟೇಕ್ ಯುವರ್ ಶೇರ್ ಆಗ ಇವರ ತಂದೆ ಹೇಳಿದ್ರು ಮಗನೇ ನಾನು ನಿನಗೆ ಆ ಶೇರ್ ಅನ್ನು ಕೊಡದೆ ಆ ಆದಾಯದಲ್ಲಿ ಒಂದು ಭಾಗವನ್ನು ಕೊಡದೆ ನನಗೆ ನಿದ್ದೆ ಮಾಡ್ಲಿಕ್ಕೂ ಸಹ ಆಗ್ತಾ ಇಲ್ಲ ಅದಕ್ಕಾಗಿ ನಾಳೆ ಬೆಳಿಗ್ಗೆ ಬಂದು ನಿನಗೆ ಬರಬೇಕಾದಂತಹ ಆ ಆದಾಯದ ಒಂದು ಭಾಗವನ್ನು ನೀನು ತೆಗೆದುಕೊಂಡು ಹೋಗು ಆಗ ಮಾತ್ರ ನನಗೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿದ್ರು ಹಾಲೆಲೂಯಾ ಹಾಲೆಲೂಯಾ Now the next morning I went to meet my dad aga marana dina ivaru hogi avaru tandeyanna beti madidru and he gave me a big amount aga ivara tande dodda ondu gaatrada hanavana kotru so much time is taking to say duddu hallelujah 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 so I took the duddu in my hand ಆಗ ಇವರ ಕೈಯಲ್ಲಿ ಹಣವನ್ನ ತೆಗೆದುಕೊಂಡ್ರು ದುಡ್ಡನ್ನ ತೆಗೆದುಕೊಂಡ್ರು ವಾಟ್ ಈಸ್ ಈ ಟ್ರಾನ್ಸ್ಲೇಟಿಂಗ್ ಹಣ ಕರೆಕ್ಟ್ ವರ್ಡ್ ಅಂಡ್ ದುಡ್ಡು ಇಟ್ಸ್ ನಾಟ್ ಕನ್ನಡ ಮನಿ ಓಕೆ 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 ಸೊ ಐ ಟುಕ್ ದ ಮನಿ ಅಂಡ್ ಐ ವಾಸ್ ಕಮಿಂಗ್ ಹೋಮ್ ಅಂಡ್ ದ ಹೋಲಿ ಸ್ಪಿರಿಟ್ ಬಿಗ್ಯಾನ್ ಟು ಟಾಕ್ ಟು ಮೀ ಇವರು ಹಣವನ್ನ ತೆಗೆದುಕೊಂಡು ಇವರ ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ಪವಿತ್ರಾತ್ಮರು ಇವರಲ್ಲಿ ಈ ರೀತಿ ಮಾತಾಡಿದ್ರು He said, "How many days did you go to work in your dad's hall?" आज पवित्रात्मनी वाले ईरित के लिए दो, नी निजवाई के लिए, नी नो एस्टु दिना, नी ना तंदे या आ मध्वे आ चित्र दले तंदे के सहायक ना के नी नो अली कैल्सोन मार दा। I said, "In 4 months, not even one day, I worked over there." आगे यूरे ले दो, ये नालक तिंगले ले, नन यावक कारण को वंदे वंदे दिरनु सहाना नो अली के होगे इला। What about the workers that are working with your dad? ಹಾಗಾದ್ರೆ ನಿಮ್ಮ ನಿನ್ನ ತಂದೆಯ ಜೊತೆಲಿರುವಂತಹ ಆ ಕೆಲಸಗಾರರು ಯಾವ ಕೆಲಸ ಮಾಡಿದ್ರು ಐ ಸೆಡ್ ದೇ ಕಮ್ ಎವ್ರಿ ಡೇ ಟು ವರ್ಕ್ ಆಗ ಇವ್ರು ಹೇಳಿದ್ರು ಅವರು ಪ್ರತಿದಿನ ಒಂದು ಕೆಲಸ ಮಾಡ್ತಾ ಇದ್ರು ವಾಟ್ ಡಿಡ್ ಯುವರ್ ಡ್ಯಾಡಿ ಗಿವ್ ದೆಮ್ ಆದ್ರೆ ಅವರಿಗೆ ನಿಮ್ಮ ತಂದೆ ಏನನ್ನ ಕೊಡ್ತಾ ಇದ್ರು ಐ ಸೆಡ್ ಸ್ಯಾಲರಿ ಅವರಿಗೆ ಸಂಬಳವನ್ನ ಕೊಡ್ತಾ ಇದ್ರು ಅಂಡ್ ವಾಟ್ ಡಿಡ್ ಯುವರ್ ಡ್ಯಾಡ್ ಗಿವ್ ಯು ಅವರಿಗೆ ಸಂಬಳವನ್ನ ಕೊಡ್ತಾ ಇದ್ರು ಅದೇ ತಂದೆ ನಿನಗೆ ಏನನ್ನ ಕೊಟ್ಟಿದ್ದಾರೆ ಐ ಸೆಡ್ ನಾಟ್ ಸ್ಯಾಲರಿ ಬಟ್ ಪ್ರಾಫಿಟ್ ಈಗ ಇವರಿಗೆ ಸಂಬಳ ಅಲ್ಲ ಬದಲಾಗಿ ಆದಾಯವನ್ನು ಕೊಟ್ಟಿದ್ದಾರೆ ಸೊ ದ ಲಾರ್ಡ್ ಸೆಡ್ ದಟ್ ಮೀನ್ಸ್ ಯುವರ್ ಡ್ಯಾಡ್ ಇಸ್ ಅ ಪಾರ್ಷಿಯಲ್ ಡ್ಯಾಡ್ ಅದರ ಅರ್ಥ ಇದು ನಿಮ್ಮ ತಂದೆ ಬಂದು ಇದು ಭಿನ್ನ ಭೇದವನ್ನು ಮಾಡುವಂತಹ ತಂದೆ ಎಂಬುದಾಗಿ ದೇ ಗಾಟ್ ಸೋ ಮಚ್ ಅಂಡ್ ಯು ಗಾಟ್ ದೊಡ್ಡ ಅವರೆಲ್ಲರೂ ಚಿಕ್ಕ ಒಂದು ಗಾತ್ರ ಹಣವನ್ನು ಪಡೆದುಕೊಂಡ್ರು ನೀನು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ಪಡ್ಕೊಂಡೆ ದೇಸ್ ನೋ ವಾಟ್ ದೊಡ್ಡ ದೊಡ್ಡ ಪ್ರೈಸ್ ಗಾಡ್ ಹಾಲೆಲೂಯಾ ಹಾಲೆಲೂಯಾ And he said, "Your daddy is doing something wrong." Haga, avre helidru parivitratmanu helidru nimma tande yello ondu tappana maadidare. I said, "My dad is not doing anything wrong. The situation is they are working as workers. I am not a worker. I am his son. The son doesn't get a salary. He gets the profit." ಆಗ ಇವರು ಹೇಳಿದ್ರು ಪವಿತ್ರಾತ್ಮರಿಗೆ ಹೌದು ನನ್ನ ತಂದೆ ಯಾವುದೇ ಭಿನ್ನ ಭೇದ ಮಾಡಿಲ್ಲ ಅಲ್ಲಿ ಬರುವಂತ ಕೆಲಸಗಾರರು ಕೆಲಸವನ್ನು ಮಾಡುವಂತ ಕೆಲಸಗಾರ ಆಗಿದ್ರೆ ಹೊರತು ನಾನು ಮಾತ್ರ ನನ್ನ ತಂದೆಯ ಆಸ್ತಿಗೆ ಹಕ್ಕು ಬಾಧ್ಯತೆ ಹೊಂದಿದಂತ ಇದು ನಾನು ಮಗನಾಗಿದ್ದೆ ಅದಕ್ಕಾಗಿ ಅಲ್ಲಿ ಬಂದಂತ ಲಾಭ ನನ್ನದಾಯಿತು ದ ಲಾರ್ಡ್ ಬಿಗನ್ ಟು ಲಾಫ್ ಅಂಡ್ ಹಿ ಸೆಡ್ ಲಿಸನ್ ಸನ್ ದ ಡೇ ಮೈ ಪೀಪಲ್ ವಿಲ್ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ನಾಟ್ ವರ್ಕರ್ಸ್ ಇನ್ ಮೈ ಕಿಂಗ್ಡಮ್ ಬಟ್ ಸನ್ಸ್ ಅಂಡ್ ಡಾಟರ್ಸ್ ದೇ ವಿಲ್ ನಾಟ್ ಗೆಟ್ ಸ್ಯಾಲರಿ ಬಟ್ ದೇ ವಿಲ್ ಗೆಟ್ ಪ್ರಾಫಿಟ್ಸ್ ಆಫ್ ದಿ ಹೆವನ್ಲಿ ಕಿಂಗ್ಡಮ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಆಗ ಪವಿತ್ರಾತ್ಮರಿವರಲ್ಲಿ ಈ ರೀತಿ ತಿಳಿಸಿದ್ರು ಪ್ರೇರೆ ಹೌದು ಮಗನೇ ಅದೇ ರೀತಿ ಯಾವತ್ತು ಯಾವಾಗ ನನ್ನ ಮಕ್ಕಳು ಈ ಸತ್ಯವನ್ನ ಇದು ಅರ್ಥ ಮಾಡಿಕೊಳ್ತಾರೋ ಆ ಕ್ಷಣದಲ್ಲಿ ಇಡೀ ಪರಲೋಕದಲ್ಲಿರುವಂತಹ ಪ್ರತಿಯೊಂದು ಕಾರ್ಯಗಳು ಇದು ಎಲ್ಲವೂ ನಿಮಗೆ ಉಚಿತವಾಗಿ ಸಿಗ್ತದೆ ಅಷ್ಟು ಮಾತ್ರವಲ್ಲ ನೀವು ಯಾವ ಕಾರಣಕ್ಕೂ ದೇವರ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರಲ್ಲ ಬದಲಾಗಿ ಸ್ವರ್ಗ ಸಾಮ್ರಾಜ್ಯದಲ್ಲಿರುವಂತಹ ದೇವರ ಮಗನು ಮಗಳಾಗಿದ್ದೀರಿ ಅದಕ್ಕಾಗಿ ನಿಮಗೆ ಸಂಬಳ ಬರಲ್ಲ ಬದಲಾಗಿ ದೇವರ ಆ ಪರಲೋಕದಿಂದ ನಿಮಗೆ ಆದಾಯದ ಭಾಗ ನಿಮ್ಮ ಪರವಾಗ್ತದೆ ಆರ್ ಯು ಅ ಸರ್ವೆಂಟ್ ಆರ್ ಅ ಸನ್ ಈಗ ಪ್ರಶ್ನೆ ಏನಂದ್ರೆ ನೀವು ಸೇವಕರ ಅಥವಾ ಮಗನು ಮಗಳಾಗಿದ್ದೀರಾ ದೋಸ್ ಹೂ ಆರ್ ಸನ್ ಆರ್ ದ ಒನ್ಸ್ ಹೂ ನೋ ಹಿಸ್ ವರ್ಡ್ ದೋಸ್ ಹೂ ಡೂ ನಾಟ್ ನೋ ದ ವರ್ಡ್ ವಿಲ್ ಆಲ್ವೇಸ್ ರಿಮೇನ್ ಸರ್ವೆಂಟ್ಸ್ ಈಗ ಯಾರಿಗೆಲ್ಲ
ಆ ತಂದೆಯ ದೇವರ ವಾಕ್ಯಗಳು ನುಡಿಗಳು ಗೊತ್ತೋ ಅಂಥವರು ಮಾತ್ರ ಅವರಿಗೆ ಮಕ್ಕಳಾಗಿರ್ತಾರೆ. ಯಾರಿಗೆ ದೇವರ ವಾಕ್ಯಗಳು ಗೊತ್ತಿಲ್ವೋ ಅವರು ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬದರಿ ಕೇವಲ ಸೇವಕರಾಗಿರ್ತಾರೆ. ವೆನ್ ಯು ಆರ್ ಸ್ಮಾಲ್ ಅಂಡ್ ಯು ಕೇಮ್ ಫ್ರಮ್ ಸ್ಕೂಲ್, ಈಗ ನೀವು ಚಿಕ್ಕವರಾಗಿ ಇರುವಂತಹ ಸಂದರ್ಭದಲ್ಲಿ ನೀವು ಸ್ಕೂಲ್ನಿಂದ ಶಾಲೆಯಿಂದ ನೀವು ಮನೆಗೆ ಬರುವಂತಹ ವ್ಯಕ್ತಿಗಳ ಸ್ಕೂಲ್ ಬ್ಯಾಗ್ ವಾಸ್ ಆನ್ ಯುವರ್ ಶೋಲ್ಡರ್, ನಿಮ್ಮ ಆ ಸ್ಕೂಲ್ ಬ್ಯಾಗ್ ಸಂಪೂರ್ಣವಾಗಿ ನಿಮ್ಮ ಭುಜದ ಮೇಲೆ ಇರ್ತದೆ. ದೆನ್ ಯು ಕೇಮ್ ಹೋಮ್, ಆಗ ನಿಮ್ಮ ಮನೆಗೆ ಬರ್ತೀರಿ, ಯು ವಾಶ್ ಯುವರ್ ಹ್ಯಾಂಡ್, ನಿಮ್ಮ ಕರಗಳನ್ನ ತೊಳೆದುಕೊಳ್ತಿದ್ರಿ, ಯು ಆರ್ ಹಂಗ್ರಿ, ನಿಮಗೆ ತುಂಬಾ ಹಸಿವಾಗಿದೆ, ಯು ವೆಂಟ್ ಟು ದ ಕಿಚನ್, ನೀವು ಅಡಿಗೆ ಮನೆಗೆ ಹೋಗ್ತೀರಿ, ನೆಲ್ ಡೌನ್ ಲಿಫ್ಟೆಡ್ ಯುವರ್ ಹ್ಯಾಂಡ್, ಮಮ್ಮಿ ಐ ಆಮ್ ಹಂಗ್ರಿ ಗಿವ್ ಮೀ ಸಮ್ ಫುಡ್. ಆ ಕ್ಷಣದಲ್ಲಿ ಅಡಿಗೆ ಮನೆಗೆ ಹೋದ ತಕ್ಷಣ ಅಲ್ಲಿರುವಂತ ನಿಮ್ಮ ತಾಯಿಯ ಬಳಿಯಲ್ಲಿ ಮೊಣಕಲವ್ರಿ, ನಿಮ್ಮ ಎರಡು ಕರಗಳ ಮೇಲೆ ಎತ್ತಿ, ಅಮ್ಮ ನನಗೆ ಊಟ ಕೊಡು ಊಟ ಕೊಡು ಎಂಬುದಾಗಿ ಭಿಕ್ಷೆ ಬಿಡ್ತಾ ಇದ್ದೀವಿ, ಐ ಆಮ್ ಹಂಗ್ರಿ, ನನಗೆ ಹಸಿವಾಗಿದೆ ಊಟ ಕೊಡು ಎಂಬುದಾಗಿ ಭಿಕ್ಷೆ ಬಿಡ್ತಾ ಇದ್ರಿ. ಅಂಡ್ ಮಮ್ಮಿ ಸೆಡ್ ಯು ಹ್ಯಾವ್ ಟು ನೀಲ್ ಡೌನ್ ಫಾರ್ ಹಾಫ್ ಅನ್ ಅವರ್ ವಿತ್ ಯುವರ್ ಹ್ಯಾಂಡ್ಸ್ ಲಿಫ್ಟೆಡ್ ಅಪ್ ಅಂಡ್ ದೆನ್ ಐ ವಿಲ್ ಗಿವ್ ಯು ಫುಡ್. ಆಗ ಮಮ್ಮಿ ಹತ್ರ ನೀವು ಅಮ್ಮ ನನಗೆ ಹಸಿವಾಗ್ತದೆ ಊಟ ಕೊಡು ಎಂಬುದಾಗಿ ಹೇಳುವಾಗ ಮಮ್ಮಿ ಹೇಳ್ತದೆ, ಮೊದಲನೇ ಕಾರ್ಯ ಫಾಸ್ಟ್ ನೀನು 2 ಗಂಟೆ ಟೈಮು ನೀನು ಮೊಣಕಲವ್ರೆ, ನಿನ್ನ ಕರಗಳ ಮೇಲೆತ್ತಿ ಮೊದಲು ಪ್ರಾರ್ಥನೆ ಮಾಡು ಸ್ತುತಿ ಮಾಡು ಆಮೇಲೆ ನಿನಗೆ ಊಟ ಕೊಡ್ತಾನೆ. ಸರಿಯಾ? ಹೌದಾ? 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 ದೆನ್ ವೈ ಡು ಯು ಕಮ್ ಟು ದ ಹೆವನ್ಲಿ ಫಾದರ್ ಅಂಡ್ ಬೇಗ್ ಅಂಡ್ ಸೇ ಗಿವ್ ಮೀ ಜಸ್ಟ್ ದ ವೇ ಯು ಕಮ್ ಟು ಯುವರ್ ಮಮ್ಮಿ, ಸಿಟ್ ಆನ್ ದ ಟೇಬಲ್ ಅಂಡ್ ಯು ಸೇ ಮಾಮಾ ಐ ಆಮ್ ಹಂಗ್ರಿ ಗಿವ್ ಮೀ ಫುಡ್. ಇನ್ ದ ಸೇಮ್ ವೇ ಗಾಡ್ ಇಸ್ ಸೇಯಿಂಗ್ ಕಮ್ ಟು ದ ಥ್ರೋನ್ ಆಫ್ ಗ್ರೇಸ್, ಸಿಟ್ ಆನ್ ದೇರ್, ಜೀಸಸ್ ಇಸ್ ಯುವರ್ ಎಕ್ಸೆಸ್ ಅಂಡ್ ಸೇ ಟು ಮೀ ಐ ವಾಂಟ್ ಫುಡ್, ಐ ವಿಲ್ ಗಿವ್ ಯು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನೀವು ಯಾವ ಕಾರಣಕ್ಕೂ ತಾಯಿಯ ಬಳಿಯಲ್ಲಿ ನೀವು ಹೋಗಿ ಮೊಣಕಲೂರಿ ಉಪವಾಸ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಮಮ್ಮಿ ನನಗೆ ಹಸಿವಾಗ್ತದೆ ಊಟ ಕೊಡು ಎಂಬುದಾಗಿ ಕೇಳಲಿಲ್ಲ. ಅದೇ ರೀತಿ ಪ್ರಿಯರೇ, ಯಾವ ರೀತಿ ರಾಜ್ಯಾಧಿರಾಜನಾದಂತಹ ಪ್ರಭು ಯೇಸುವಿನ ಸಿಂಹಾಸನ ಮುಂದೆ ನೀವು ಬಂದು ಭಿಕ್ಷೆ ಬೇಡ್ತಾ ಮೊಣಕಲೂರುತ್ತಾ ನನಗೆ ಊಟ ಕೊಡು ಊಟ ಕೊಡು ಎಂಬುದಾಗಿ ಕೊಡಿ ಕೊಡಿ ಎಂಬುದಾಗಿ ಕೇಳ್ತೀರಿ ಪ್ರಿಯರೇ? ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿಯ ಮೂಲಕ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶ ಮಾಡುವಂತ ಹಕ್ಕನ್ನು ಪಡೆದ ಮಕ್ಕಳಾಗಿದ್ದೇವೆ. ಈಗ ನಾವೆಲ್ಲರೂ ದೇವರ ಕುಟುಂಬದಲ್ಲಿ ದೇವರಿಗೆ ಇದು ನಾವೆಲ್ಲರೂ ದತ್ತು ಮಕ್ಕಳಾಗಿದ್ದೇವೆ. ನಾವು ಜಾಸ್ತಿ ದೇವರ ಬಳಿಯಲ್ಲಿ ಬಂದು ಅವರ ವಾಕ್ಯ ಹೇಳ್ತದೋ ಅದನ್ನು ಬಾಯಿ ತೆಗೆದು ಕೇಳಿದ್ರೆ ಸಾಕು. ಒಂದು ಮಗು ಯಾವಾಗ ಯಾವ ರೀತಿಯಲ್ಲಿ ಡೈನಿಂಗ್ ಟೇಬಲ್ ಹತ್ರ ಕುಳಿತುಕೊಂಡು ಅದನ್ನು ಬಡಿದು ಮಮ್ಮಿ ನನಗೆ ಹಸಿವಾಗ್ತದೆ ಊಟ ಕೊಡು ಎಂಬುದಾಗಿ ಹೇಳಿದ ತಕ್ಷಣವೇ ಮಮ್ಮಿ ತಂದು ಕೊಡ್ತಾರೋ ಅದೇ ರೀತಿ ನೀವು ಅವರ ವಾಕ್ಯ ನಡೆದು ಕೇಳಿಕೊಳ್ಳುವಾಗ ತಕ್ಷಣವೇ ಪರಲೋಕದಿಂದ ನಿಮಗೆ ಆಹಾರ ನಿಮಗೆ ಪರವಾಗ್ತದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹೆಬ್ರೂಸ್ 4:16, ಲೆಟ್ ಅಸ್ ದೇರ್ಫೋರ್ ಕಮ್ ಕ್ನೀಲಿಂಗ್ ಡೌನ್ ಕ್ರೈಯಿಂಗ್ ಟು ದ ಥ್ರೋನ್ ಆಫ್ ಗ್ರೇಸ್. ಆದುದರಿಂದ ನಾವು ಕಣ್ಣೀರಿಟ್ಟ ಹೋಗಿ ಕಣ್ಣೀರಿನಿಂದ ಹೋಗಿ ಹೌ 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 ಕಣ್ಣೀರಿನಿಂದ ಹೋಗ್ಬೇಕು. ವಾಟ್ ಇಸ್ ಕಣ್ಣೀರ್ ಅದ ಹೋಗಿ ಇಟ್ ಇಸ್ ದೇರ್ ಲೈಕ್ ದಿಸ್ ನೈ ವಾಟ್ ಇಸ್ ದೇರ್ ದೇ ಕರುಣೆ ರೀಡ್ ರೀಡ್ ದಟ್ ರೀಡ್ ದಟ್. ಆದುದರಿಂದ ನಾವು ಕರುಣೆ ಕರುಣೆ ಕಣ್ಣೀರಲ್ಲ ಕರುಣೆಯನ್ನ ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಧೈರ್ಯದಿಂದ ಹೌ ಡು ಯು ಕಮ್, ನೀವು ಯಾವ ರೀತಿ ಬರ್ತಾ ಇದ್ದೀರಿ? ಹೌ ಡು ಯು ಕಮ್, ನೀವು ಯಾವ ರೀತಿ ಅಲ್ಲಿ ಧೈರ್ಯದಿಂದ ಎಂಬುದಾಗಿದೆ. ನೀವು ಯಾವ ರೀತಿ ಬರ್ತಾ ಇದ್ದೀರಿ ದೇವರ ಬಳಿಗೆ? Is Jesus saying when you come to the Father come that way or come boldly? Iga alli devare yesu me aarithi helta idara devara munde neevu baruvaga dhairyadinda barbeku ennu helta idara athava ivar reethiyalli iga torisidara aa reethiyalli alutha barbeku ennu helta idara? What torisili kannada no crying torisini kannada people not crying only english people crying. ಇಲ್ಲಿ ಯಾರು ಕಣ್ಣೀರಿಡಲ್ಲ ಅಲ್ಲ, ಧೈರ್ಯದಿಂದ ಬರ್ತಾರ. ಹೌದಾ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.